ಶಿಡ್ಲಘಟ್ಟ ತಾಲೂಕಿನ ದಿಬ್ಬುರಹಳ್ಳಿ ಪೊಲೀಸ್ ಠಾಣೆಯ ಹತ್ತಿರ ಸೂರ್ಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಂದ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿಯ ಪ್ರಯುಕ್ತ ಶ್ರಮದಾನ ಮಾಡಲಾಯಿತು. ಗಾಂಧೀಜಿಯವರ ಸ್ವಚ್ಛ ಭಾರತ ಕನಸನ್ನು ನನಸು ಮಾಡಲು ಇಡೀ ದೇಶವೇ ಪಣತೊಟ್ಟಿದ್ದು, ಇದರ ಅಂಗವಾಗಿ ಅಕ್ಟೋಬರ್ 2ರಂದು ಗಾಂಧೀಜಿಯವರ ಜಯಂತಿಯನ್ನು ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವಾಗಿ ದೇಶಾದ್ಯಂತ ಎಲ್ಲ ಸಾರ್ವಜನಿಕರು ಆಚರಣೆ ಮಾಡುತ್ತಿದ್ದಾರೆ. ಇದರ ಅನ್ವಯ ಸೂರ್ಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಎನ್ಸಿಸಿ ಶಿಬಿರಾರ್ಥಿಗಳು ಪೊಲೀಸ್ ಠಾಣೆಯ ಮುಂಭಾಗ ಶ್ರಮದಾನ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸೂರ್ಯ ಶಾಲೆಯ ವ್ಯವಸ್ಥಾಪಕರಾದ ಪಿಎನ್ ಶಿವಣ್ಣನವರು, ವಿದ್ಯಾರ್ಥಿಗಳು ಶ್ರಮದಾನದಲ್ಲಿ ಸ್ವಯಂ ಪ್ರೇರಿತವಾಗಿ ಭಾಗವಹಿಸಿರುವುದು ಹೆಮ್ಮೆಯ ವಿಚಾರ. ಮಕ್ಕಳು ಕಲಿಕೆಯ ಹಂತದಲ್ಲಿ ಶಿಕ್ಷಣದ ಜೊತೆಗೆ ಈ ರೀತಿಯ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದರಿಂದ ತಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ತುಂಬ ಅನುಕೂಲವಾಗುತ್ತದೆ. ಗಾಂಧೀಜಿಯವರು ಹೇಳಿದಂತೆ ಗ್ರಾಮಗಳು ಅಭಿವೃದ್ಧಿಯಾದರೆ ದೇಶವೇ ಅಭಿವೃದ್ಧಿಯಾದಂತೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ತಮ್ಮ ಮನೆಯ ಹಾಗೂ ಅಕ್ಕಪಕ್ಕದಲ್ಲಿ ಶುಚಿತ್ವವನ್ನು ಕಾಪಾಡಿದರೆ ಇಡೀ ದೇಶವೇ ತನ್ನಷ್ಟಕ್ಕೆ ತಾನೇ ಸ್ವಚ್ಛತೆ ಆಗುವುದರಲ್ಲಿ ಸಂಶಯವಿಲ್ಲ. ಅದರಲ್ಲೂ ಹೆಮ್ಮೆಯ ವಿಚಾರ ಏನೆಂದರೆ, ಈ ದಿನ ಇಡೀ ವಿಶ್ವವೇ ಶಾಂತಿ ದಿನವನ್ನಾಗಿ ಆಚರಿಸಬೇಕೆಂಬ ವಿಷಯ ನಿಜಕ್ಕೂ ಶ್ಲಾಘನೀಯ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಠಾಣೆಯ PSI ಕೃಷ್ಣಪ್ಪ ಹಾಗೂ ಸಿಬ್ಬಂದಿಯವರು ಭಾಗಿಯಾಗಿ ಸಹಕಾರ ನೀಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ವೇಣು, PN, NSS ಶಿಬಿರಾಧಿಕಾರಿ ಶ್ರೀನಿವಾಸ್, ಕಿಶೋರ್, ಅನಿಲ್, ನಂದೀಶ್ ಹಾಗೂ ಸೂರ್ಯ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿಯವರು ಹಾಜರಿದ್ದರು. ಈ ದಿನ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ದಿಬ್ಬೂರಹಳ್ಳಿ ಗ್ರಾಮದಲ್ಲಿ ಸೂರ್ಯ ಕಾಲೇಜ್ PU ವಿದ್ಯಾರ್ಥಿ ಮತ್ತು ಅಲ್ಲಿರುವಂತಹ ವಿದ್ಯಾರ್ಥಿನಿಯರು ಮತ್ತು ಟೀಚರ್ಸು ಎಲ್ಲ ಶ್ರಮದಾನ ಮಾಡುವ ಸಲುವಾಗಿ ದಿಬ್ಬೂರಹಳ್ಳಿ ಠಾಣೆಗೆ ಭೇಟಿ ನೀಡಿರುತ್ತಾರೆ. ಅದರಂತೆ ಗಾಂಧೀಜಿಯವರ ಕನಸು ನನಸಾಗುವ ರೀತಿಯಲ್ಲಿ ಹಳ್ಳಿಯಿಂದ ಡೆಲ್ಲಿವರೆಗೆ ಮಕ್ಕಳು ಬೆಳೀಬೇಕು, ಹಳ್ಳಿ ಕಡೆ ಸ್ವಚ್ಛ ಭಾರತ ಇದ್ದರೆ ಡೆಲ್ಲಿನೂ ಸ್ವಚ್ಛ ಭಾರತ ಇದ್ದಂಗೆ, ಈ ಒಂದು ನಿಟ್ಟಿನಲ್ಲಿ ಈ ದಿನ ಹೆಣ್ಮಕ್ಕಳು ಮತ್ತು ಗಂಡು ಮಕ್ಕಳು ನಮ್ಮ ದೇಶದ ಆವರಣದಲ್ಲಿ ಭಾರಿ ಸ್ವಚ್ಛತೆ ಕಾರ್ಯಕ್ರಮ ಮಾಡಿದ್ದಾರೆ. ಎಲ್ರಿಗೂ ಧನ್ಯವಾದಗಳು, ಸಂತೋಷ. ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಸೂರ್ಯ ಶಾಲೆ ಮತ್ತು PU ಕಾಲೇಜ್ ಇತ್ತು. ಇಂದು ಅಕ್ಟೋಬರ್ 2 ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜಯಂತಿ ಅಂಗವಾಗಿ ನಮ್ಮ ಕಾಲೇಜಿನ NSS ಶಿಬಿರಾರ್ಥಿಗಳು, ಪ್ರಾಂಶುಪಾಲರು ಸೇರಿದಂತೆ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಆವರಣಕ್ಕೆ ಭೇಟಿ ನೀಡಿ ಇಲ್ಲಿ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿದ್ಯಾರ್ಥಿಗಳಲ್ಲಿ ಇದೊಂದು ಕಾರ್ಯಕ್ರಮದಿಂದ ಸಮಾಜ ಕಲಕಳಿ ಅಂತಕ್ಕಂಥ ಒಂದು ಉದ್ದೇಶ ಕಲ್ಪನೆ ಅವರಲ್ಲಿ ಪ್ರಾರಂಭ ಆಗ್ತದೆ. ಏನು ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರ ಕನಸು ಏನಿತ್ತು, ವಿದ್ಯಾರ್ಥಿಗಳಲ್ಲಿ ಒಂದು ಕಲಿಕೆಯ ಜೊತೆಗೆ ಸ್ವಾವಲಂಬಿ ಜೀವನದ ಒಂದು ಕಲ್ಪನೆ ಅವರಲ್ಲಿ ಅರಿವು ಮೂಡಿಸತಕ್ಕಂಥ ಒಂದು ಮಹತ್ವದ ಉದ್ದೇಶದೊಳಗೆ ಕೇಂದ್ರ ಸರ್ಕಾರದ ಒಂದು ಸ್ವಚ್ಛ ಭಾರತ್ ಮಿಷನ್ ಅಂಗವಾಗಿ ಇವತ್ತು ಶುಚಿತ್ವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ದಿಬ್ಬೂರಹಳ್ಳಿ ಮುಖ್ಯ ರಸ್ತೆಗಳಲ್ಲಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಇಲ್ಲೂ ಕೂಡ ಪೊಲೀಸ್ ಠಾಣೆಯ ಒಂದು ಆವರಣದಲ್ಲಿ ಇಲ್ಲಿ ಸ್ವಲ್ಪ ನಾವು ಎಲ್ಲ ಸ್ವಚ್ಛತೆಗೆ ಆದ್ಯತೆ ಕೊಡೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಅರಿವು ಮೂಡಿಸ್ತಕ್ಕಂಥ ವಿಚಾರದಲ್ಲಿ ಕಲಿಕೆಯ ಜೊತೆಗೆ ಈ ಥರ ಕಾರ್ಯಕ್ರಮದಲ್ಲಿ ಭಾಗವಹಿಸೋದ್ರಿಂದ ವಿದ್ಯಾರ್ಥಿಗಳಲ್ಲಿ ಸಾಮೂಹಿಕ ನಾಯಕತ್ವ ಅಂತಕ್ಕಂಥದ್ದು ಬೆಳೀತದೆ. ಒಟ್ಟೊಟ್ಟಾಗಿ ಅವರು ಎಲ್ಲವನ್ನು ಮರೆತು ತುಂಬ ಲವಲವಿಕೆಯಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಏಕೆಂದರೆ ಇವತ್ತು ಮಹಾನ್ ವ್ಯಕ್ತಿಗಳ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಒಟ್ಟಿಗೆ ಜಯಂತಿ ಕಾರ್ಯಕ್ರಮ
ಆ ಜನ್ಮದಿನ ಕಾರ್ಯಕ್ರಮ ಆಚರಿಸಲು ನಮಗೆಲ್ರಿಗೂ ಸಂತೋಷ, ಸಂಭ್ರಮ, ಸಡಗರ. ಜೊತೆಗೆ ಇಂದು ವಿಶ್ವಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಒಂದು ಶಾಂತಿ ದಿನಾಚರಣೆ ಕೂಡ ವಿಶ್ವಸಂಸ್ಥೆ ಹಮ್ಮಿಕೊಂಡಿರ್ತಕ್ಕಂಥ ಶ್ಲಾಘನೀಯ. ಏಕೆಂದರೆ ಒಬ್ಬ ವ್ಯಕ್ತಿ ಅವರ ಉದ್ದೇಶಗಳು ಮತ್ತು ಅವರ ತತ್ವಗಳು ಕೂಡ ಅಜರಾಮವಾಗಿರುತ್ತವೆ ಅಂದರೆ ಅದಕ್ಕೆ ಕಾರಣ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ವ್ಯಕ್ತಿ ಹುಟ್ಟುವುದು ಸಹಜ, ಸಾವು ಖಚಿತ, ಆದರೆ ಆಲೋಚನೆಗಳು ಮಾತ್ರ ಜೀವನದ ಅಮರಾಂತವಾಗಿರ್ತವೆ. ಸೊ ಅದಕ್ಕೆ ಇವರಿಬ್ಬರೂ ಕೂಡ ವ್ಯಕ್ತಿಗಳ ಕಾರಣ. ವಿದ್ಯಾರ್ಥಿಗಳಲ್ಲಿ ಈ ಥರದ ಒಂದು ಶ್ರಮದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರಿಂದ ವಿದ್ಯಾರ್ಥಿಗಳ ದೇಶಭಕ್ತಿ ಪ್ರೇಮ ಬೆಳೆಯುತ್ತದೆ, ಜೊತೆಗೆ ಸಾಮಾಜಿಕ ಜವಾಬ್ದಾರಿ ಕೂಡ ಬೆಳೆಯುತ್ತದೆ, ವಿದ್ಯಾರ್ಥಿಗಳಲ್ಲಿ ಐಕ್ಯತೆ ಮನೋಭಾವನೆ ಕೂಡ ಬೆಳೆಯುತ್ತದೆ. ಸೊ ಈ ಥರದ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳ ಒಂದು ಕಲಿಕಾ ಹಂತದಲ್ಲಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದ್ರಿಂದ ವಿದ್ಯಾರ್ಥಿಗಳ ನಾಯಕತ್ವದ ಗುಣಗಳು ಕೂಡ ಬೆಳೆಯುತ್ತದೆ. ಸೊ ನಮಗೆ ಇವತ್ತು ಪೊಲೀಸ್ ಠಾಣೆಯಲ್ಲಿ ಕೆಎಸ್ಐ ಆಗಿರ್ತಕ್ಕಂಥ ಕೃಷ್ಣಪ್ಪ ಸರ್ ಅವರು ನಮ್ಗೆ ಅನುಮತಿ ಕೊಟ್ಟರು, ಜೊತೆಗೆ ಅವರ ಸಿಬ್ಬಂದಿ ವರ್ಗದವರು ಕೂಡ ಈ ಸ್ವಚ್ಛತಾ ಒಂದು ಅಭಿಯಾನ ಕಾರ್ಯಕ್ರಮ ಭಾಗವಹಿಸಿರೋದು ನಮಗೊಂದು ಖುಷಿ ಇರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಮೇಡಮ್.